ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮರಣ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಮಕ್ಕಳಿಗಾಗಿ ನೋಡಿ ಮಕ್ಕಳಿಗಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ ಮಲೇರಿಯಾ ಲಸಿಕೆಯನ್ನು ಅನುಮೋದಿಸಿದ ಮೊದಲ ದೇಶ ಯಾವುದು ವಿಚ್ ಕಂಟ್ರಿ ವಾಸ್ ದ ಫಸ್ಟ್ ಕಂಟ್ರಿ ಟು ಅಪ್ರೂವ್ ಮಲೇರಿಯಾ ವ್ಯಾಕ್ಸಿನ್ ಡೆವಲಪ್ಡ್ ಬೈ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸೈಂಟಿಸ್ಟ್ಸ್ ಫಾರ್ ಚಿಲ್ಡ್ರನ್ಸ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಗಾನಾ ನೋಡಿ ಗಾನಾ ದೇಶವು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ ಹೊಸದಾಗಿ ಅಭಿವೃದ್ಧಿಪಡಿಸಿದ ಮಲೇರಿಯಾ ವ್ಯಾಕ್ಸಿನ್ ಅನ್ನು ಅನುಮೋದಿಸಿದ ವಿಶ್ವದ ಮೊದಲ ದೇಶವಾಗಿ ಹೊರಹೊಮ್ಮಿದೆ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು ಗಮನಿಸಿ ಗಾನಾ ಬಿಕಮ್ಸ್ ದ ಫಸ್ಟ್ ಕಂಟ್ರಿ ಟು ಅಪ್ರೂವ್ ಆಕ್ಸ್ಫೋರ್ಡ್ಸ್ ಮಲೇರಿಯಾ ವ್ಯಾಕ್ಸಿನ್ ನೋಡಿ ಆಕ್ಸ್ಫೋರ್ಡ್ ಇದನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳೋಣ ಯು ಕೆ ಯ ಆಕ್ಸ್ಫೋರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ನೋಡಿ ಆಕ್ಸ್ಫೋರ್ಡ್ ವಿಶ್ವವಿದ್ಯಾಲಯ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳ್ತಾರೆ ಹಾಗಾದರೆ ಎಲ್ಲಿ ಕಂಡುಬರುತ್ತದೆ ಯು ಕೆ ಯುನೈಟೆಡ್ ಕಿಂಗ್ಡಮ್ ಹಿಂಗ್ಲೆಂಡಲ್ಲಿ ಕಂಡುಬರುತ್ತದೆ ಸೊ ಇಲ್ಲಿನ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ ಅತ್ಯಂತ ಪರಿಣಾಮಕಾರಿ ಮಲೇರಿಯಾ ಲಸಿಕೆಯನ್ನು ಅನುಮೋದಿಸಿದ ಮೊದಲ ದೇಶವಾಗಿ ಘಾನಾ ಇತಿಹಾಸವನ್ನು ನಿರ್ಮಿಸಿದೆ ಇಲ್ಲಿ ಮುಖ್ಯವಾಗಿ ಆರ್ ಟ್ವೆಂಟಿ ಒನ್ ಆರ್ ಮ್ಯಾಟ್ರಿಕ್ಸ್ ಎಮ್ ಎಂಬ ಲಸಿಕೆಯು ನೋಡಿ ಇದರ ಹೆಸರಿಂದ ಕರೀತಾರೆ ಇಂಪಾರ್ಟೆಂಟ್ ಆಗುತ್ತೆ ಆರ್ ಟ್ವೆಂಟಿ ಒನ್ ಆರ್ ಮ್ಯಾಟ್ರಿಕ್ಸ್ ಎಂ ಎಂಬ ಲಸಿಕೆಯು ವಿಶ್ವ ಆರೋಗ್ಯ ಸಂಸ್ಥೆಯ ಎಪ್ಪತ್ತೈದು ಪರ್ಸೆಂಟ್ ಪರಿಣಾಮಕತ್ವದ ಗುರಿಯನ್ನು ಮೀರಿದೆ ಇದು ಮಲೇರಿಯಾ ವಿರುದ್ಧದ ಹೋರಾಟದಲ್ಲಿ ಮಹತ್ವದ ಮೈಲುಗಲ್ಲಾಗಿದೆ ನೋಡಿ ವಿಶ್ವಸಂಸ್ಥೆ ಇದಕ್ಕೆ ಎಪ್ಪತ್ತೈದು ಪರ್ಸೆಂಟಷ್ಟು ಒಂದು ಕ್ಯೂರ್ ಮಾಡತಕ್ಕಂಥ ಪ್ರವೃತ್ತಿಯನ್ನು ಹೊಂದಿದೆ ಎಂದು ಕೊಟ್ಟಿರ್ತಕ್ಕಂಥದ್ದು ಇದನ್ನು ಗಾನ ದೇಶ ಈಗ ಅದನ್ನು ಅನುಮೋದಿಸಿದೆ ನಾವೀಗ ಮಲೇರಿಯಾ ಅಂದ್ರೇನು ಅಂತ ನೋಡೋಣ ನೋಡಿ ಮಲೇರಿಯಾವು ಪ್ಲಾಸ್ಮೋಡಿಯಂ ಪರವಾಲಂಬಿಗಳಿಂದ ಉಂಟಾಗುವ ಸೊಳ್ಳೆಯಿಂದ ಹರಡುವ ರಕ್ತ ಖಾಯಿಲೆಯಾಗಿದ್ದು ಅದೊಂದು ಮಾರಣಾಂತಿಕ ಖಾಯಿಲೆಯಾಗಿದೆ ನೋಡಿ ಪ್ಲಾಸ್ಮೋಡಿಯಂ ಎಂಬತಕ್ಕಂಥ ಒಂದು ಪರವಾಲಂಬಿಯಿಂದ ನಮಗೆ ಮಲೇರಿಯಾ ಹರಡುತ್ತದೆ ಇದು ಪ್ರಾಥಮಿಕವಾಗಿ ಮುಖ್ಯವಾಗಿ ಆಫ್ರಿಕಾ ದಕ್ಷಿಣ ಅಮೆರಿಕ ಮತ್ತು ಏಷ್ಯಾದ ಉಷ್ಣವಲಯದ ಮತ್ತು ಉಪ ಉಷ್ಣ ವಲಯದ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ನೋಡಿ ಮಲೇರಿಯಾ ಮುಖ್ಯವಾಗಿ ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತದೆ ಉಷ್ಣವಲಯ ಮತ್ತು ಉಪ ಉಷ್ಣ ವಲಯದ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಅಂದರೆ ಮುಖ್ಯವಾಗಿ ಆಫ್ರಿಕಾ ಆಗಿರ್ಬೋದು ದಕ್ಷಿಣ ಅಮೆರಿಕ ಆಗಿರ್ಬೋದು ಏಷ್ಯಾ ಸೊ ಈ ತರಹದ ಉಷ್ಣ ವಲಯದ ಮತ್ತು ಉಪ ಉಷ್ಣ ವಲಯದ ಕಂಟ್ರಿಗಳಲ್ಲಿ ಹೆಚ್ಚಾಗಿ ಈ ಮಲೇರಿಯಾ ಹರಡುತ್ತದೆ ಹಾಗಾದರೆ ಮಲೇರಿಯಾ ಸೋಂಕಿಗೆ ಕಾರಣವಾಗಿರ್ತಕ್ಕಂಥ ಒಂದು ಸೊಳ್ಳೆ ಯಾವುದು ಅಂತಂದರೆ ಅಣಾಪಿಲೀಸ್ ಎಂಬತಕ್ಕಂಥ ಹೆಣ್ಣು ಸೊಳ್ಳೆ ಇದಕ್ಕೆ ಕಾರಣವಾಗಿರುತ್ತದೆ ನಾವು ಪ್ರತಿ ವರ್ಷ ನೋಡಿ ಏಪ್ರಿಲ್ ಇಪ್ಪತ್ತೈದರಂದು ವಿಶ್ವ ಮಲೇರಿಯಾ ದಿನವನ್ನು ಆಚರಣೆ ಮಾಡ್ತೀವಿ ಓಕೆ ಸೊ ಏಪ್ರಿಲ್ ಇಪ್ಪತ್ತೈದು ಇನ್ನು ನಾವು ಎರಡನೇ ಕ್ವೆಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ನದಿಯೊಳಗಿನ ಪ್ರಯಾಣವನ್ನು ಪೂರ್ಣಗೊಳಿಸಿದ ಭಾರತದ ಮೊದಲ ಮೆಟ್ರೋ ರೈಲು ಎಂಬ ಹೆಗ್ಗಳಿಕೆಗೆ ಕೆಳಗಿನ ಯಾವ ಮೆಟ್ರೋ ಪಾತ್ರವಾಗಿದೆ ವಿಚ್ ಆಫ್ ದ ಫಾಲೋಯಿಂಗ್ ಮೆಟ್ರೋ ಈಸ್ ಕ್ರೆಡಿಟೆಡ್ ವಿತ್ ಬೀಯಿಂಗ್ ದ ಇಂಡಿಯಾಸ್ ಫಸ್ಟ್ ಮೆಟ್ರೋ ಟ್ರೈನ್ ಟು ಕಂಪ್ಲೀಟ್ ಆ್ಯನ್ ಇಂಟ್ರಾ ರಿವರ್ ಜರ್ನಿ ರೀಸೆಂಟ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಕಲ್ಕತ್ತಾ ಮೆಟ್ರೋ ನೋಡಿ ನೀರೊಳಗೆ ಪ್ರಯಾಣ ಮಾಡಿದ ಭಾರತದ ಮೊದಲ ಮೆಟ್ರೋ ಹೆಂಗೆ ಎಂಬತಕ್ಕಂಥ ಗಳಿಕೆಗೀಗ ಕಲ್ಕತ್ತಾ ಮೆಟ್ರೋ ಪಾತ್ರವಾಗಿದೆ ಈ ಒಂದು ಮಾಹಿತಿಯನ್ನು ಕೂಡ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು ನೋಡಿ ಹಿಸ್ಟೋರಿಕ್ ಮೂಮೆಂಟ್ ಕಲ್ಕತ್ತಾ ಮೆಟ್ರೋ ರೇಕ್ ಬಿಕಮ್ಸ್ ದ ಫಸ್ಟ್ ಇನ್ ಇಂಡಿಯಾ ಟು ರನ್ ಅಂಡರ್ ವಾಟರ್ ನೋಡಿ ಅಂಡರ್ ವಾಟರ್ ರನ್ ಮಾಡಿದಂತಹ ಭಾರತದ ಮೊದಲ ಮೆಟ್ರೋ ಎಂಬತಕ್ಕಂಥ ಈ ಗಳಿಕೆಗ ಕಲ್ಕತ್ತಾ ಮೆಟ್ರೋ ಪಾತ್ರವಾಗಿದೆ ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಂಡನ್ನು ನೀವು ಇಲ್ಲಿ ಗಮನಿಸಬಹುದು ವಾಟರ್ ಮೆಟ್ರೋ ಇದು ಕೋಲ್ಕತ್ತಾ ಮೆಟ್ರೋ ಮಹತ್ವದ ಮೈಲುಗಲ್ಲನ್ನು ಸಾಧಿಸಿದ್ದು ನದಿಯೊಳಗಿನ ಪ್ರಯಾಣವನ್ನು ಪೂರ್ಣಗೊಳಿಸಿದ ಭಾರತದ ಮೊದಲ ಮೆಟ್ರೋ ರೈಲು ಎಂಬ ಗಳಿಕೆಗೆ ಪಾತ್ರವಾಗಿದೆ ಈ ಮೆಟ್ರೋ ರೇಖೆಗಳು ಯೂಗ್ಲಿ ನದಿಯ ಕೆಳಗಿರುವ ನೀರೊಳಗಿನ ಸುರಂಗದ ಮೂಲಕ ಹಾದು ಹೋಗಿವೆ ನೋಡಿ ಯಾವ ನದಿ ಅಂತ ಕೇಳ್ತಾರೆ ಯೂಗ್ಲಿ ನದಿ ಸೊ ಇನ್ನು ಮೂರನೇ ಕ್ವಶನ್ ನೋಡೋಣ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕನಮಿ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಮಾರ್ಚ್ ತ್ರೈಮಾಸಿಕದಲ್ಲಿ ಭಾರತದ ಉದ್ಯೋಗ ದರ ನೋಡಿ ನಿರುದ್ಯೋಗ ದರ ಅಲ್ಲ ಕನ್ಫ್ಯೂಸ್ ಆಗಬಾರ್ದು ಉದ್ಯೋಗ ದರವು ಡ್ಯಾಶ್ಗೆ ಹೆಚ್ಚಾಗಿದೆ ಎಂದು ವರದಿ ಮಾಡಿದೆ ಅಕಾರ್ಡಿಂಗ್ ಟು ಎ ರೀಸೆಂಟ್ ರಿಪೋರ್ಟ್ ರಿಲೀಸ್ಡ್ ಬೈ ದ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಇಂಡಿಯಾಸ್ ಎಂಪ್ಲಾಯ್ಮೆಂಟ್ ರೇಟ್ ಇನ್ಕ್ರೀಸ್ಡ್ ಟು ಡ್ಯಾಶ್ ಇನ್ ದ ಮಾರ್ಚ್ ಕ್ವಾರ್ಟರ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ತರ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ನೋಡಿ ಭಾರತದಲ್ಲಿ ಸೋರಿ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂತೇಳಿದೆ ಭಾರತದಲ್ಲಿ ಈಗ ಉದ್ಯೋಗದ ಪ್ರಮಾಣ ಹೆಚ್ಚಾಗಲಿದೆ ಎಂಬತಕ್ಕಂಥ ಮಾಹಿತಿ ನೀಡಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ಗೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ತ ಮೂರರ ಮಾರ್ಚ್ ವೇಳೆಗೆ ತ್ರೈಮಾಸಿಕದ ವೇಳೆಗೆ ಭಾರತದಲ್ಲಿ ಶೇಕಡ ಜೀರೋ ಮೊದಲು ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ನೋಡಿ ಆಪ್ಷನ್ ನಂಬರ್ ಟೂ ಟೂವನ್ನು ಗಮನಿಸಿ ಮೂವತ್ತಾರು ಪಾಯಿಂಟ್ ಆರು ಪರ್ಸೆಂಟ್ ಇತ್ತು ಈಗ ಮೂವತ್ತಾರು ಪಾಯಿಂಟ್ ಒಂಬತ್ತು ಪರ್ಸೆಂಟಕ್ಕೆ ಏರಿಕೆಯಾಗಿದೆ ಎಂದು ವರದಿ ಮಾಡಿದೆ ಇದು ಉದ್ಯೋಗ ದರವಾಗಿದೆ ಎಂಪ್ಲಾಯ್ಮೆಂಟ್ ರೇಟ್ ಇದು ಓಕೆ ಸೊ ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊ ನಾನ ಇಂದು ಪೇಪರ್ನಲ್ಲಿ ಕೊಟ್ಟಿದ್ದರು ಇಂಡಿಯಾ ಎಂಪ್ಲಾಯ್ಮೆಂಟ್ ರೇಟ್ ಇನ್ಕ್ರೀಸ್ಡ್ ಟು ತರ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ನೋಡಿ ಎಂಪ್ಲಾಯ್ಮೆಂಟ್ ರೇಟ್ ಈಗ ಹೆಚ್ಚಾಗಿದೆ ಅಂತ ಸೊ ಮಾರ್ಚ್ ಕ್ವಾರ್ಟರ್ ಹಫ್ ಫ್ರಮ್ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇನ್ ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರ ಡಿಶೆಂಬರ್ನಲ್ಲಿ ಇದು ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದ್ದದ್ದು ಈಗ ತರ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ಗೆ ಇನ್ಕ್ರೀಸ್ ಆಗಿದೆ ಇದರ ಬಗ್ಗೆ ಡೀಟೇಲ್ಸ್ ಏನಿದೆ ಅಂತ ತಿಳ್ಕೊಂಡ ಕಳೆದ ಮೂರು ತ್ರೈಮಾಸಿಕಗಳಲ್ಲಿ ಹದಿನೈದು ಮಿಲಿಯನ್ಗಿಂತಲೂ ಹೆಚ್ಚು ಜನರು ಉದ್ಯೋಗಗಳಿಗೆ ಪ್ರವೇಶಿಸುವುದರೊಂದಿಗೆ ಭಾರತದ ಕಾರ್ಮಿಕ ಮಾರುಕಟ್ಟೆಯು ಸುಧಾರಣೆಯನ್ನು ಕಂಡಿದೆ ಎಂದು ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕನಮಿ ವರದಿಯನ್ನು ಬಿಡುಗಡೆ ಮಾಡಿದೆ ಮುಖ್ಯವಾಗಿ ಹನ್ನೊಂದು ಪಾಯಿಂಟ್ ಎರಡು ಮಿಲಿಯನ್ಗಿಂತಲೂ ಹೆಚ್ಚು ಜನರು ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ ಇದು ಹೆಚ್ಚಿನ ಸಂಖ್ಯೆಯ ಇಚ್ಛೆಯುಳ್ಳ ಕೆಲಸಗಾರರು ಉದ್ಯೋಗಗಳನ್ನು ಭದ್ರಪಡಿಸಿಕೊಳ್ಳಲು ಸಮರ್ಥರಾಗಿದ್ದಾರೆ ಎಂದು ಸೂಚಿಸಿದೆ ದೇಶದ ಉದ್ಯೋಗ ದರವು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂವತ್ತಾರು ಪಾಯಿಂಟ್ ಒಂಬತ್ತು ಪರ್ಸೆಂಟಕ್ಕೆ ಏರಿದೆ ಆದರೆ ನಿರುದ್ಯೋಗಿಗಳ ಸಂಖ್ಯೆಯು ಸುಮಾರು ಎರಡು ಮಿಲಿಯನ್ ಕಡಿಮೆಯಾಗಿದೆ ಅನೇಕ ವ್ಯಕ್ತಿಗಳು ಉದ್ಯೋಗಗಳನ್ನು ಹುಡುಕಲು ಸಮರ್ಥರಾಗಿದ್ದಾರೆ ಎಂದು ಇಲ್ಲಿ ಎತ್ತಿ ತೋರಿಸಿದೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಇತ್ತೀಚೆಗೆ ಪ್ರಕಟಗೊಂಡ ಐ ಸಿ ಸಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರ ಐ ಸಿ ಸಿ ಮಾರ್ಚ್ ತಿಂಗಳ ಪುರುಷರ ಆಟಗಾರ ಪ್ರಶಸ್ತಿ ಕೆಳಗಿನ ಯಾರು ಪಡೆದಿದ್ದಾರೆ ಹೂ ಅಮಂಗ್ ದ ಫೋಲಂಗಿಯಾ ಝೋನ್ ದ ರೀಸೆಂಟ್ಲಿ ಅನೌನ್ಸ್ಡ್ ಐ ಸಿ ಸಿ ಮಾರ್ಚ್ ಮ್ಯಾನ್ ಆಫ್ ದ ಮ್ಯಾನ್ ಆಫ್ ದ ಮಂತ್ ಅವಾರ್ಡ್ ಫಾರ್ ಐ ಸಿ ಸಿ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ನು ನೋಡಿ ದೇಶನೂ ಕೊಟ್ಟಿದ್ದೀನಿ ಮತ್ತು ಆತ ಅಲ್ಲಿನ ಕ್ರೀಡೆಯ ಕ್ರೀಡಾಪಟುವನ್ನು ಕೊಟ್ಟಿದ್ದೀನಿ ನೋಡಿ ಶಕೀಬ್ ಹಾಲ್ ಅಶ್ರನ್ ಎಂಬತಕ್ಕಂಥವ್ರು ಬಾಂಗ್ಲಾದೇಶದವರು ಇವರು ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ ತಿಂಗಳ ಒಂದು ಐ ಸಿ ಸಿ ಕ್ರಿಕೆಟ್ ಆಟಗಾರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇವರು ಪುರುಷ ವಿಭಾಗದಲ್ಲಿ ಓಕೆ ಪುರುಷ ವಿಭಾಗದಲ್ಲಿ ಇನ್ನು ಮಹಿಳಾ ವಿಭಾಗದಲ್ಲಿ ಯಾರು ಪಡೆದಿದ್ದಾರೆ ಹಾಗಾದರೆ ಮಹಿಳಾ ವಿಭಾಗದಲ್ಲಿ ಆಪ್ಷನ್ ನಂಬರ್ ಅನ್ನು ಗಮನಿಸಿ ರುವಾಂಡ ದೇಶದ ಹೆಂಡ್ರಿಯಟ್ ಇಸಿವೆ ಅಂತ ಹೇಳ್ತೀವಿ ನೋಡಿ ರುವಾಂಡ ದೇಶದ ಹೆಂಡ್ರಿಯಟ್ ಇಸಿವೆ ಮಹಿಳಾ ಒಂದು ವಿಭಾಗದಲ್ಲಿ ಐ ಸಿ ಸಿ ಮಾರ್ಚ್ ತಿಂಗಳ ಮಹಿಳಾ ಆಟಗಾರತಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಈ ಒಂದು ಮಾಹಿತಿಯನ್ನು ಕೂಡ ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಕೊಟ್ಟಿದ್ದರು ಬಾಂಗ್ಲಾದೇಶ್ ಆಲ್ರೌಂಡರ್ ಆಗಿರ್ತಕ್ಕಂಥ ಶೈಖ್ ಹಲ್ ಅಸಬ್ ನೇಮ್ಡ್ ಐ ಸಿ ಸಿ ಪ್ಲೇಯರ್ ಆಫ್ ದ ಮಂತ್ ಫಾರ್ ಮಾರ್ಚ್ ನೋಡಿ ಇದು ಒಂದು ನೀವು ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಐ ಸಿ ಸಿ ಪ್ರಶಸ್ತಿಗಳು ಇದೀಗ ಪ್ರಕಟಗೊಂಡಿದೆ ಸೊ ರುವಂಡದ ಎಂಡ್ರಿಯೇಟ್ ಇಸಿವೆ ಐ ಸಿ ಸಿ ಮಹಿಳಾ ತಿಂಗಳ ಆಟಗಾರತಿಯಾಗಿ ಆಯ್ಕೆಯಾದರು ನೋಡಿ ಇದು ಸೆಕ್ಕಿಬ್ಗೆ ಅಂದರೆ ಬಾಂಗ್ಲಾದೇಶದ ಆಟಗಾರ ಆಗಿರತಕ್ಕಂಥ ಸೆಕ್ಕಿಬ್ಗೆ ಎರಡನೇ ಬಾರಿಗೆ ತಿಂಗಳ ಆಟಗಾರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಆಲ್ರೆಡಿ ಇವರು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಮೊದಲು ಈ ಪ್ರಶಸ್ತಿಗೆ ಭಾಜನರಾಗಿದ್ದರು ನಾವೀಗ ಐದನೇ ಕ್ವಶನ್ ನೋಡೋಣ ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವ ಚಾಗಸ್ ಸುರೋಗ ದಿನವನ್ನು ಆಚರಿಸಲಾಗುತ್ತದೆ ವರ್ಲ್ಡ್ ಛಾಗಾಸ್ ಡಿಸೀಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಆಫ್ ದ ಫಾಲೋಂಗ್ ಡೇಸ್ ಎವ್ರಿ ಇಯರ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಏಪ್ರಿಲ್ ಹದಿನಾಲ್ಕು ವರ್ಷ ಏಪ್ರಿಲ್ ಹದಿನಾಲ್ಕರಂದು ವಿಶ್ವ ಚಾಗಸ್ ರೋಗ ದಿನವನ್ನು ಆಚರಿಸಲಾಗುತ್ತದೆ ಇದು ತೀವ್ರವಾದ ಹೃದಯ ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟುಮಾಡುವ ಮಾರಣಾಂತಿಕ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ಈ ರೋಗವನ್ನು ಅಮೇರಿಕನ್ ಟ್ರಿಪನೋಸೋಮಿಯಾಸಿಸ್ ಮೂಕ ರೋಗ ಅಥವಾ ನಿಶ್ಯಬ್ದ ಕಾಯಿಲೆ ಎಂದು ಕರೆಯಲಾಗುತ್ತದೆ ನೋಡಿ ಇವೆಲ್ಲ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರ ಈ ಒಂದು ಚಾಗಸ್ ರೋಗವನ್ನು ಅಮೇರಿಕನ್ ಟ್ರಿಪನೋಸೋಮಿಯಾಸಿಸ್ ಅಥವಾ ಮೂಕ ರೋಗ ಅಥವಾ ನಿಶ್ಯಬ್ದ ಕಾಯಿಲೆ ಅಂತಕ್ಕಂಥ ಹೆಸರಿನಿಂದ ಕರೀತಾರೆ ಇದು ಟ್ರೈಪನೋಸೋಮ ಕ್ರೋಝಿ ಪರವಾಲಂಬಿಯಿಂದ ಉಂಟಾಗುತ್ತದೆ ನೋಡಿ ಇದು ಯಾವುದರಿಂದ ಉಂಟಾಗುತ್ತದೆ ಎಂಬುದು ಗಮನಿಸಬೇಕು ಮುಖ್ಯವಾಗಿ ಟ್ರೈಪನೋಸೋಮಾ ಕ್ರೋಝಿ ಅಂತಕ್ಕಂಥ ಒಂದು ಪರವಾಲಂಬಿ ಜೀವಿಯಿಂದ ಉಂಟಾಗುತ್ತದೆ ಇದು ಸಾಮಾನ್ಯವಾಗಿ ಚುಂಬನ ದೋಷ ಎಂದು ಕರೆಯಲ್ಪಡುವ ಟ್ರಯೋಟೊಮೈನ್ ಬಗ್ನಿಂದ ಮನುಷ್ಯರಿಗೆ ಹರಡುತ್ತದೆ ನೋಡಿ ಯಾವುದರಿಂದ ಹರಡುತ್ತದೆ ಮತ್ತು ಇದಕ್ಕೆ ಕಾರಣವಾಗಿರತಕ್ಕಂಥ ಒಂದು ಪರವಾಲಂಬಿ ಯಾವುದು ಮತ್ತು ಇದಕ್ಕೆ ಏನೆಲ್ಲ ಹೆಸರಿನಿಂದ ಕರೀತಾರೆ ಎಲ್ಲ ಮಾಹಿತಿಗಳು ಸಣ್ಣ ಸಣ್ಣದಾಗಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಈ ರೋಗವು ಪ್ರಾಥಮಿಕವಾಗಿ ಕಳಪೆ ನೈರ್ಮಲ್ಯ ಪರಿಸ್ಥಿತಿಗಳೊಂದಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ಬಡವರು ಮಧ್ಯ ಅಮೇರಿಕಾ ಮೆಕ್ಸಿಕೋ ಮತ್ತು ದಕ್ಷಿಣ ಅಮೇರಿಕಾದಂತಹ ಪ್ರದೇಶಗಳಲ್ಲಿ ಇದು ಹೆಚ್ಚು ಸರ್ವೇ ಸಾಮಾನ್ಯವಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಮುಖ್ಯ ವಿಷಯವೆಂದರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಚಾಗಸ್ ರೋಗದ ದಿನದ ಥೀಮ್ ಏನು ಅಂತ ಕೇಳ್ತಾರೆ ಸೊ ಇದರ ಒಂದು ಥೀಮ್ ಬಂದ್ಬಿಟ್ಟು ನೋಡಿ ರೋಗವನ್ನು ಪ್ರಾಥಮಿಕ ಆರೋಗ್ಯ ರಕ್ಷಣೆಗೆ ಸಂಯೋಜಿಸಲು ಎಂತಕ್ಕಂಥಂದರೆ ಟೈಮ್ ಟು ಇನ್ಕ್ರಿಗೇಟ್ ಚೇಂಜಸ್ ಡಿಸೀಸ್ ಇನ್ ಟು ಪ್ರೈಮರಿ ಹೆಲ್ತ್ ಕೇರ್ ಎಂಬತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿದೆ ಆದ್ದರಿಂದ ಸಾರ್ವತ್ರಿಕ ಆರೈಕೆ ಮತ್ತು ಕಣ್ಗಾವಲು ಆ ಆರೋಗ್ಯ ವ್ಯವಸ್ಥೆಯ ಅತ್ಯಂತ ವಿಕೇಂದ್ರೀಕೃತ ಮಟ್ಟದಲ್ಲಿ ಪ್ರಾರಂಭವಾಗುತ್ತದೆ ಎಂದು ತಿಳಿಸಿದೆ ನಾವೀಗ ಆರನೇ ಕ್ವಶನ್ ನೋಡೋಣ ಇದೇ ಏಪ್ರಿಲ್ ಹದಿನಾಲ್ಕರಂದು ಆಚರಿಸಲಾಗುವ ಬೈಸಾಕಿ ಹಬ್ಬ ಕೆಳಗಿನ ಯಾವ ಜನಾಂಗವು ಆಚರಿಸುವ ಪ್ರಮುಖ ಹಬ್ಬವಾಗಿದೆ ನೋಡಿ ಬೈಸಾಕಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಸಿಖ್ಖರು ಆಚರಿಸುವ ಅತ್ಯಂತ ಪ್ರಮುಖ ಹಬ್ಬವಾಗಿದೆ ನೋಡಿ ಇಲ್ಲಿ ಕಾಲ ಬೈಸಾಕಿ ಅಂತ ಬರುತ್ತದೆ ಕಾಲ ಬೈಸಾಕಿ ಅಂತ ಬಂದರೆ ಇಲ್ಲಿ ಯಾವುದು ರಾಜ್ಯ ಸೊ ಬಿಹಾರ ಮತ್ತು ಬಿಹಾರ ಮತ್ತು ಜಾರ್ಖಂಡ್ನಲ್ಲಿ ಬಿಹಾರ ಮತ್ತು ಜಾರ್ಖಂಡ್ನಲ್ಲಿ ಕಾಲ ಬೈಸಾಖಿಯನ್ನು ಆಚರಣೆ ಮಾಡ್ತಾರೆ ಆದರೆ ಜಸ್ಟ್ ಬೈಸಾಕಿ ಅಂತಕ್ಕಂಥ ಹಬ್ಬವನ್ನು ಸಿಖ್ಖರು ಆಚರಣೆ ಮಾಡ್ತಾರೆ ಎಲ್ಲೆಲ್ಲಿ ಆಚರಣೆ ಮಾಡ್ತಾರೆ ಹಾಗಾದರೆ ಬೈಸಾಖಿಯನ್ನು ಮುಖ್ಯವಾಗಿ ಪಂಜಾಬ್ ಮತ್ತು ಹರಿಯಾಣ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಕೇವಲ ಬೈಸಾಕಿ ಹಬ್ಬವನ್ನು ಆಚರಣೆ ಮಾಡಿದರೆ ಕಾಲ ಬೈಸಾಕಿ ಎಂಬತಕ್ಕಂಥ ಹಬ್ಬವನ್ನು ಬಿಹಾರ ಮತ್ತು ಜಾರ್ಖಂಡ್ನ ಮತ್ತು ಛತ್ತೀಸ್ಗಢದ ಈ ರಾಜ್ಯಗಳಲ್ಲಿ ಆಚರಣೆ ಮಾಡಲಾಗುತ್ತದೆ ಸೊ ಇದು ಸಿಖ್ಖರ ಪವಿತ್ರ ಹಬ್ಬವಾಗಿದೆ ಕಾಲ ಬೈಸಾಕಿ ಎಂಬುದು ಹಿಂದೂಗಳ ಪವಿತ್ರ ಹಬ್ಬವಾಗಿದೆ ಡೀಟೇಲ್ಸನ್ನು ನಾವು ಬೈಸಾಕಿ ಸೆಲೆಬ್ರೇಷನ್ಸ್ ಇನ್ ಇಂಡಿಯಾ ನೋಡಿ ಇದನ್ನು ಬೈಸಾಕಿ ಅಥವಾ ವೈಸಾಕಿ ಅಂತಕ್ಕಂಥ ಹೆಸರಿನಿಂದಲೂ ಕರೀತಾರೆ ಸೊ ಬೈಸಾಖಿ ಅಥವಾ ವೈಸಾಕಿ ಅಂತ ಹೇಳ್ತೀವಿ ಪಂಜಾಬ್ ರಾಜ್ಯದಲ್ಲಿ ಈ ಬೈಸಾಖಿ ಅಥವಾ ಬೈಸಾಖಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಡೀಟೇಲ್ಸನ್ನು ತಿಳ್ಕೊಣ್ಣ ವೈಶಾಖಿ ಎಂದು ಕರೆಯಲ್ಪಡುವ ಬೈಸಾಖಿಯು ಪಂಜಾಬ್ನಲ್ಲಿ ಮತ್ತು ಪ್ರಪಂಚದಾದ್ಯಂತ ಸಿಖ್ಖರು ಮತ್ತು ಹಿಂದೂಗಳಿಂದ ಆಚರಿಸಲ್ಪಡುವ ಮಹತ್ವದ ಹಬ್ಬವಾಗಿದೆ ನೋಡಿ ಕಾಲ ಬೈಸಾಖಿ ಹಿಂದೂಗಳು ಆಚರಣೆ ಮಾಡಿದರೆ ಕೇವಲ ಬೈಸಾಖಿ ಸಿಖ್ಖರು ಆಚರಣೆ ಮಾಡ್ತಾರೆ ಇದು ಪ್ರತಿ ವರ್ಷ ಏಪ್ರಿಲ್ ಹದಿಮೂರು ಅಥವಾ ಹದಿನಾಲ್ಕರಂದು ಬರುತ್ತದೆ ಮತ್ತು ಪಂಜಾಬಿ ರೈತರಿಗೆ ಸುಗ್ಗಿಯ ಋತುವಿನ ಆರಂಭಿಕ ಸೂಚಿಸುತ್ತದೆ ನೋಡಿ ಬೈಸಾಕಿ ಎಂಬತಕ್ಕಂಥ ಹಬ್ಬ ಆಚರಣೆ ಮಾಡುವ ಧರ್ಮ ಯಾವುದು ಅಂತ ಕೇಳಿದರೆ ಸಿಖ್ ಧರ್ಮ ಆದರೆ ಬೈಸಾಕಿ ಅಥವಾ ಕಾಲ ಬೈಸಾಕಿ ಎಂಬತಕ್ಕಂಥ ಹಬ್ಬ ಯಾವುದರ ಒಂದು ಉದ್ದೇಶಕ್ಕಾಗಿದೆ ಅಂತಂದರೆ ಇದು ರೈತರ ಸುಗ್ಗಿಯ ಹಬ್ಬ ಅಂತ ಹೇಳಿದ್ವಿ ಇದನ್ನು ಕಾಲ ಬೈಸಾಕಿ ಅಥವಾ ಬೈಸಾಕಿ ಹಬ್ಬ ಸುಗ್ಗಿಯ ಹಬ್ಬ ಅಂತ ಹೇಳ್ತೇವೆ ಇದನ್ನು ಹಾಗೆಯೇ ಸಾಂಪ್ರದಾಯಿಕ ಚುಕ್ರಮಿ ಕ್ಯಾಲೆಂಡರ್ನಲ್ಲಿ ಹೊಸ ವರ್ಷ ಇದಾಗಿರುತ್ತದೆ ನೋಡಿ ಯಾವುದು ಬಿಕ್ರಮಿ ಕ್ಯಾಲೆಂಡರ್ನಲ್ಲಿ ಬಿಕ್ರಮಿ ಅಂತ ಹೇಳ್ತೀವಿ ಬಿಕ್ರಮಿ ಕ್ಯಾಲೆಂಡರ್ನಲ್ಲಿ ಇದು ಹೊಸ ವರ್ಷ ಈ ವರ್ಷ ಇದನ್ನು ಶುಕ್ರವಾರ ಅಂದರೆ ಏಪ್ರಿಲ್ ಹದಿನಾಲ್ಕರಂದು ಆಚರಿಸಲಾಗುತ್ತದೆ ಈ ದಿನ ಅಂದರೆ ಸಾವಿರದ ಆರುನೂರ ತೊಂಬತ್ತೊಂಬತ್ತರಲ್ಲಿ ಸಿಖ್ಖರ ಹತ್ತನೇ ಗುರುವಾದ ಗುರು ಗೋವಿಂದ ಸಿಂಗ್ ಅವರು ಪಂಜಾಬ್ನ ಆನಂದ್ಪುರ್ ಸಾಹಿಬ್ನಲ್ಲಿ ಖಾಲ್ಸಾ ಪಂಥನ್ನು ಸ್ಥಾಪಿಸ್ತಾರೆ ನೋಡಿ ಖಾಲ್ಸಾ ಪಂತ್ ಅಂದರೆ ಸುದ್ದರ ಸಮುದಾಯವನ್ನು ಸ್ಥಾಪನೆ ಮಾಡ್ತಾರೆ ಎಂದು ನಂಬಲಾಗಿದೆ ಅಂದರೆ ಯಾವಾಗ ಇದೇ ಏಪ್ರಿಲ್ ಹದಿನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತರಂದು ಗುರು ಸಿಂಗ್ ಸಿಂಗ್ರವರು ಕಾಲ್ಸಾ ಪಂಥ ಅಥವಾ ಸುದ್ದರ ಸಮುದಾಯವನ್ನು ಸ್ಥಾಪನೆ ಮಾಡ್ತಾರೆ ಯಾತಕ್ಕಾಗಿ ಸ್ಥಾಪನೆ ಮಾಡ್ತಾರೆ ದಬ್ಬಾಳಿಕೆ ಮತ್ತು ಅನ್ಯಾಯದ ವಿರುದ್ಧ ಸೆಟೆದು ನಿಲ್ಲುವ ಯೋಧರ ಸಮುದಾಯವಾಗಿ ಕಾಲ್ಸವನ್ನು ರಚಿಸಲು ಅವರು ಬೈಸಾಕಿಯನ್ನು ಆರಿಸಿಕೊಂಡರು ಎಂದು ನಂಬಲಾಗಿದೆ ಸೊ ಇದು ಕೂಡ ನಿಮಗೆ ಕೇಳತಕ್ಕಂಥ ಕ್ವಶನ್ ಆಗಿದೆ ಇನ್ನು ಏಳನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಸುದ್ದಿಯಲ್ಲಿರುವ ಮೆರಾಜ್ ಫೈ ತರ್ಟಿ ಟು ಡ್ರೋನ್ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದೆ ಮೆರಾಜ್ ಫೈ ತರ್ಟಿ ಟು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಇರಾನ್ ದೇಶ ಇರಾನ್ಸ್ ರೆವಲ್ಯೂಷನರಿ ಗಾರ್ಡ್ ನೋಡಿ ಇರಾನ್ಸ್ ರೆವಲ್ಯೂಷನರಿ ಗಾರ್ಡ್ಸ್ ಇನ್ವಾಲ್ವ್ಸ್ ನ್ಯೂ ಮೆರಾಜ್ ಫೈವ್ ತರ್ಟಿ ಟು ಕಾಮಿಕೇಜ್ ಡ್ರೋನ್ ನೋಡಿ ಇದೊಂದು ಕಾಮಿಕೇಜ್ ಡ್ರೋನ್ ಕಾಮಿಕೇಜ್ ಅಂದರೆ ಆತ್ಮಹತ್ಯಾ ಡ್ರೋನ್ ಅಂತ ಹೇಳ್ತೀವಿ ಓಕೆ ಆತ್ಮ ಆತ್ಮಹತ್ಯಾ ಡ್ರೋನ್ ಅಂತ ಹೇಳ್ತಿದ್ವಿ ಒಂದು ಕಾಮಿಕೇಜ್ ಡ್ರೋನ್ ಆಗಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಇದರ ಬಗ್ಗೆ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ಏನೇನಿದೆ ಅಂತ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕಾಪ್ಸ್ ಹೊಸ ಕಾಮಿಕೇಜ್ ಡ್ರೋನ್ ಅನ್ನು ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿತು ಇದಕ್ಕೆ ಮೆರಾಜ್ ಫೈ ತರ್ಟಿ ಟೂ ಸ್ಪಿ ಎಂಬ ಹೆಸರಿನೊಂದಿಗೆ ಪರೀಕ್ಷೆ ನಡೆಸಿದೆ ಇದು ಹೊಸ ಮಾನವರಹಿತ ವೈಮಾನಿಕ ವಾಹನವಾಗಿದೆ ನೋಡಿ ಮಾನವರಹಿತ ವೈಮಾನಿಕ ವಾಹನದ ಒಂದು ಡ್ರೋನ್ ಆಗಿದೆ ಇದೊಂದು ಆತ್ಮಹತ್ಯಾ ಡ್ರೋನ್ ಎಂಬುದು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಎಂಟನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಪೋಲೆಂಡಿನ ಅತ್ಯುನ್ನತ ಗೌರವವಾದ ಆರ್ಡರ್ ಆಫ್ ವೈಟ್ ಈಗಲ್ ಪ್ರಶಸ್ತಿ ಪಡೆದವರು ಯಾರು ಹೂ ವಾಸ್ ಅವಾರ್ಡೆಡ್ ಪೋಲ್ಯಾಂಡ್ಸ್ ಹೈಯೆಸ್ಟ್ ಹಾನರ್ ಆರ್ಡರ್ ಆಫ್ ವೈಟ್ ಈಗಲ್ ರೀಸೆಂಟ್ಲಿ ಸರಿಯಾದಂಥ ಉತ್ತರ ಉಕ್ರೇನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ಒಲಾಡಿಮಿರ್ ಜುನನ್ಸ್ಕಿ ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಪೋಲ್ಯಾಂಡ್ ದೇಶದ್ದಿದು ಪೋಲೆಂಡ್ ಭಾರತದಂದೇ ಭಾರತದಂಗೆ ಭಾರತ ರತ್ನ ಅತ್ಯುನ್ನತ ಪ್ರಶಸ್ತಿಯು ಹಾಗೆ ಆರ್ಡರ್ ಆಫ್ ವೈಟ್ ಈಗಲ್ ಪ್ರಶಸ್ತಿ ಪೋಲ್ಯಾಂಡ್ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಸೊ ಇದರ ಬಗ್ಗೆ ನೋಡಿ ಪೇಪರಲ್ಲಿ ಕೊಟ್ಟಿದ್ದರು ಪೋಲ್ಯಾಂಡಿನ ಅತ್ಯುನ್ನತ ಅಲಂಕಾರವಾದ ಆರ್ಡರ್ ಆಫ್ ವೈಟ್ ಈಗಲನ್ನು ಉಕ್ರೇನಿಯನ್ ಅಧ್ಯಕ್ಷ ವಲೋಡಿಮಿರ್ ಜೆನೆನ್ಸ್ಕಿ ಅವರಿಗೆ ಪೋಲ್ಯಾಂಡ್ ಅಧ್ಯಕ್ಷ ಆಂಡ್ರೇಜ್ ಡುಡಾ ಅವರು ವಾರ್ಸದ ಅಧ್ಯಕ್ಷೀಯ ಭವನದಲ್ಲಿ ಉಭಯ ನಾಯಕರ ನಡುವಿನ ಸಭೆಯ ಸಂದರ್ಭದಲ್ಲಿ ನೀಡಿದರು ಇನ್ನು ಎಂಟನೇ ಕ್ವಶನ್ ನೋಡೋಣ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ ಡಿ ಡಿ ಆರ್ ಸಿ ಯಾವ ಕೇಂದ್ರ ಸಚಿವಾಲಯದ ಉಪಕ್ರಮವಾಗಿದೆ ಡಿಸ್ಟಿಕ್ ಡಿಸಬಿಲಿಟಿ ರೆಹೆಬಿಷನರಿ ಸೆಂಟರ್ ಅಂತ ಹೇಳ್ತೀವಿ ಡಿ ಡಿ ಆರ್ ಸಿ ಈಸ್ ಆ್ಯನ್ ಇನಿಷಿಯೇಟಿವ್ ಆಫ್ ವಿಚ್ ಯೂನಿಯನ್ ಮಿನಿಸ್ಟ್ರಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ಸರಿಯಾಗಿದೆ ಯೂನಿಯನ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಅಂತ ಹೇಳ್ತೀವಿ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು ಒಂಬತ್ತು ಮಾದರಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರಗಳನ್ನು ವಾಸ್ತವಿಕವಾಗಿ ಉದ್ಘಾಟಿಸಿದರು ಇದು ಮಾದರಿ ಅಂದರೆ ಡಿ ಡಿ ಆರ್ ಸಿಗಳಿಗೆ ಅಪ್ಗ್ರೇಡ್ ಆಗುತ್ತದೆ ಕಳೆದ ಇಪ್ಪತ್ತು ವರ್ಷಗಳಿಂದ ವಿಕಲಾಂಗ ವ್ಯಕ್ತಿಗಳಿಗೆ ಪರಿಣಾಮಕಾರಿ ಪುನರ್ವಸತಿ ಸೇವೆಗಳನ್ನು ಒದಗಿಸಲು ಡಿ ಆರ್ ಸಿಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ತಿಳಿಸಿದೆ ಯಾವ ನಗರವು ಗ್ಲೋಬಲ್ ಕ್ಲೀನ್ ಎನರ್ಜಿ ಆ್ಯಕ್ಷನ್ ಫೋರಮನ್ನು ಆಯೋಜಿಸುತ್ತದೆ ವಿಸ್ ಸಿಟಿ ಈಸ್ ದ ಆಸ್ಟ್ ಆಫ್ ಗ್ಲೋಬಲ್ ಕ್ಲೀನ್ ಎನರ್ಜಿ ಆ್ಯಕ್ಷನ್ ಫೋರಂ ಸರಿಯಾದಂಥ ಉತ್ತರ ಪಿಟ್ಸ್ಬರ್ಗ್ ಡೀಟೇಲ್ಸನ್ನು ತಿಳ್ಕೋಣ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ಅವರು ಯು ಎಸ್ನ ಫಿಟ್ಸ್ಬರ್ಗ್ನಲ್ಲಿ ಗ್ಲೋಬಲ್ ಕ್ಲೀನ್ ಎನರ್ಜಿ ಆ್ಯಕ್ಷನ್ ಫೋರಂನಲ್ಲಿ ಭಾರತೀಯ ನಿಯೋಗವನ್ನು ಮುನ್ನಡೆಸಲು ಸಿದ್ಧರಾಗಿದ್ದಾರೆ ಶುದ್ಧ ಇಂಧನ ಆವಿಷ್ಕಾರ ಮತ್ತು ನಿಯೋಜನೆಯನ್ನು ವೇಗಗೊಳಿಸುವ ಮಾರ್ಗಗಳನ್ನು ಚರ್ಚಿಸಲು ಮೂವತ್ತು ದೇಶಗಳ ಸಚಿವರು ಈವೆಂಟ್ನಲ್ಲಿ ಭಾಗವಹಿಸಿದ್ದಾರೆ ನಾವೀಗ ಹತ್ತನೇ ಕ್ವಶನ್ ನೋಡೋಣ ನೀತಿ ಆಯೋಗ ತರಹದ ರಾಜ್ಯ ಮಟ್ಟದ ಸಂಸ್ಥೆಯನ್ನು ಸ್ಥಾಪಿಸಲು ಯಾವ ರಾಜ್ಯ ಘೋಷಿಸಿದೆ ವಿಚ್ ಸ್ಟೇಟ್ ಆಸ್ ಅನೌನ್ಸ್ಡ್ ಟು ಸೆಟ್ ಅಪ್ ನೀತಿ ಆಯೋಗ್ ಲೈಕ್ ಸ್ಟೇಟ್ ಲೆವೆಲ್ ಇನ್ಸ್ಟಿಟ್ಯೂಷನ್ಸ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಮಹಾರಾಷ್ಟ್ರ ನೋಡಿ ನೀತಿ ಆಯೋಗದ ತರದಲ್ಲಿ ಓಕೆ ನೀತಿ ಆಯೋಗದ ತರದಲ್ಲಿ ಸೊ ಈ ಒಂದು ಸ್ತಂಭೆಯನ್ನು ಸ್ಥಾಪನೆ ಮಾಡಲು ಈಗ ಘೋಷಣೆ ಮಾಡಿದೆ ಮಹಾರಾಷ್ಟ್ರ ಸರ್ಕಾರವು ನೀತಿ ಆಯೋಗ ಮಾದರಿಯಲ್ಲಿ ಸಂಸ್ಥೆಯನ್ನು ಸ್ಥಾಪಿಸಲು ಯೋಜಿಸುತ್ತಿದೆ ಎಂದು ಘೋಷಿಸಿದೆ ರಾಜ್ಯದ ವಿವಿಧ ಕ್ಷೇತ್ರಗಳ ಕುರಿತು ಸಮಗ್ರ ಮಾಹಿತಿ ವಿಶ್ಲೇಷಣೆ ಮತ್ತು ನಿರ್ಧಾರಗಳನ್ನು ಕೈಗೊಳ್ಳಲು ಸಂಸ್ಥೆಯು ಜವಾಬ್ದಾರರಾಗಿರುತ್ತದೆ ಎಂದು ತಿಳಿಸಲಾಗಿದೆ ನಾವೀಗ ಹನ್ನೊಂದನೇ ಕ್ವಶನ್ ನೋಡೋಣ ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಯಾವ ದೇಶವು ಶ್ರೀಲಂಕಾಕ್ಕೆ ಅತಿದೊಡ್ಡ ದ್ವಿಪಕ್ಷೀಯ ಸಾಲದಾತವಾಗಿದೆ ಎಸ್ ಆಫ್ ಟೂ ತೌಸಂಡ್ ಟ್ವೆಂಟಿ ಟು ವಿಚ್ ಕಂಟ್ರಿ ಇಸ್ ದ ಲಾರ್ಜೆಸ್ಟ್ ಬೆಲೆಟರಿಯಲ್ ಲೀಡರ್ ಟು ಶ್ರೀಲಂಕಾ ಸರಿಯಾದಂಥ ಉತ್ತರ ನಮ್ಮ ಭಾರತ ಈ ಹಿಂದೆ ಚೀನಾ ಶ್ರೀಲಂಕಾದ ಅತಿದೊಡ್ಡ ಸಾಲದಾತವಾಗಿತ್ತು ದ್ವಿಪಕ್ಷೀಯ ಸಾಲದಾತ ಆದರೆ ಚೀನವನ್ನು ಹಿಂದಿಕ್ಕೀಗ ಭಾರತ ಶ್ರೀಲಂಕಾಕ್ಕೆ ಅತಿದೊಡ್ಡ ಸಾಲದಾತವಾಗಿದೆ ಭಾರತವು ಎರಡು ಸಾವಿರದ ಇಪ್ಪತ್ತೆರಡರ ನಾಲ್ಕು ತಿಂಗಳಲ್ಲಿ ಒಟ್ಟು ಒಂಬೈನೂರ ಅರವತ್ತೆಂಟು ಮಿಲಿಯನ್ ಡಾಲರ್ ಸಾಲಗಳನ್ನು ವಿತರಿಸುವ ಮೂಲಕ ಚೀನಾವನ್ನು ಮೀರಿಸುವ ಮೂಲಕ ಶ್ರೀಲಂಕಾಕ್ಕೆ ಅತಿದೊಡ್ಡ ದ್ವಿಪಕ್ಷೀಯ ಸಾಲದಾತವಾಗಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಚೀನಾ ಶ್ರೀಲಂಕಕ್ಕೆ ಅತಿದೊಡ್ಡ ದೊಡ್ಡ ದ್ವಿಪಕ್ಷೀಯ ಸಾಲದಾತನಾಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ ಅಲ್ಲಿ ಇನ್ನು ಮುಖ್ಯವಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ ಎ ಡಿ ಬಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದಕ್ಕೆ ಆರುನೂರ ಹತ್ತು ಮಿಲಿಯನ್ ಅಮೆರಿಕನ್ ಡಾಲರ್ ಮೊತ್ತವನ್ನು ವಿತರಿಸುವ ಮೂಲಕ ಕಳೆದ ಐದು ವರ್ಷಗಳಲ್ಲಿ ಅತಿದೊಡ್ಡ ಬಹುಪಕ್ಷೀಯ ಸಾಲದಾತವಾಗಿ ಹೊರಹೊಮ್ಮಿರತಕ್ಕಂಥದ್ದು ನಾವೀಗ ನೆಕ್ಸ್ಟ್ ಕ್ವೆಶನ್ ನೋಡೋಣ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ನಾಲ್ಕು ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಯಾರು ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಸರಿಯಾದಂಥ ಉತ್ತರ ಬಜರಂಗ್ ಪೋನಿಯಾ ಭಾರತದ ಬಜರಂಗ್ ಪೋನಿಯಾ ಇತ್ತೀಚೆಗೆ ಬೆಲ್ಗ್ರೇಡ್ನಲ್ಲಿ ನಡೆದ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಪುರುಷರ ಅರವತ್ತೈದು ಕೆ ಜಿ ವಿಭಾಗದಲ್ಲಿ ಕಂಚು ಗೆದ್ದರು ಈ ಪದಕದೊಂದಿಗೆ ಬಜರಂಗ್ ಪುನಿಯ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ನಾಲ್ಕು ಪದಕಗಳನ್ನು ಗೆದ್ದ ಮೊದಲ ಭಾರತೀಯರಾದರು ಅವರು ಎರಡು ಸಾವಿರದ ಹದಿಮೂರರಲ್ಲಿ ಕಂಚು ಹದಿನೆಂಟರಲ್ಲಿ ಬೆಳ್ಳಿ ಹತ್ತೊಂಬತ್ತರಲ್ಲಿ ಕಂಚು ಪಡೆದಿದ್ದರು ಸೊ ಈ ಮೂಲಕ ಈ ವರ್ಷವೂ ಕೂಡ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಅರವತ್ತೈದು ಕೆ ಜಿ ವಿಭಾಗದಲ್ಲಿ ಕಂಚು ಗೆದ್ದಿದ್ದಾರೆ ಈ ಮೂಲಕ ಬಜರಂಗ್ ಪುನಿಯಾ ನಾಲ್ಕು ಬಾರಿ ಭಾರತಕ್ಕೆ ಪದಕ ತಂದುಕೊಟ್ಟ ಮೊದಲ ಆಟಗಾರ ಇನ್ನು ಭಾರತದ ಮತ್ತೋರ್ವ ಕುಸ್ತಿ ಕುಸ್ತಿಪಟುವಾಗಿರ್ತಕ್ಕಂಥ ವಿನೇಶ್ ಪೊಗಾಟ್ ಮಹಿಳೆಯರ ಐವತ್ಮೂರು ಕೆ ಜಿ ವಿಭಾಗದಲ್ಲಿ ಕಂಚಿನ ಪದಕವನ್ನು ಕೂಡ ಗೆದ್ದುಕೊಂಡರು ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಸೊ ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಲೇಬೇಕು ಓಕೆ ಸೊ ಒಂದನೇ ಕ್ವಶನ್ ನೋಡಿ ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿ ಬೈಸಾಕಿ ಎಂಬ ಪ್ರಮುಖ ಹಬ್ಬವನ್ನು ಆಚರಿಸಲಾಗುತ್ತದೆ ಎರಡನೇದಾಗಿ ಪ್ರತಿ ವರ್ಷ ವಿಶ್ವ ಮಲೇರಿಯಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಇವೆರಡಕ್ಕೂ ಕೂಡ ಡಿಸ್ಕ್ರಿಪ್ಷನ್ ಎಲ್ಲರೂ ನೋಡಿಕೊಂಡಿದ್ದೀರಾ ಪ್ರತಿಯೊಬ್ಬರು ಆನ್ಸರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಎರಡನೇ ವಿಡಿಯೋನ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ